ಡಿಸಿಎಂ ಡಿಕೆ ಶಿವಕುಮಾರ್ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐಗೆ ಅನುಮತಿ ಹಿಂಪಡೆದ ಸರ್ಕಾರದ ವಿರುದ್ಧ ಇದೀಗ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಸಿಬಿಐನಿಂದ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿರುವಂಥದ್ದು. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅರ್ಜಿಯು ವಿಚಾರಣೆಯಾಗುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಡಿಕೆ ಶಿವಕುಮಾರ್ ಅವರ ಒಂದು ಪರವಾಗಿ ಸರ್ಕಾರ ನಿಂತಿತ್ತು, ಆ ಒಂದು ಪ್ರಶ್ನೆಯನ್ನ ಮಾಡಿ ಇದೀಗ ಸಿಬಿಐ ಕೋರ್ಟ್ನ ಮೆಟ್ಟಿಲು ಏರಿರುವಂಥದ್ದು. ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದನ್ನು ಪ್ರಶ್ನಿಸಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ. ಸದ್ಯಕ್ಕೆ ಅದರ ವಿಚಾರಣೆ ಕೂಡ ನಡೀತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೀತಾ ಇರುವಂಥದ್ದು. ಡಿಸಿಎಂ ಡಿಕೆಶಿ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐಗೆ ಅನುಮತಿಯನ್ನು ಕೊಟ್ಟಿತ್ತು ತನಿಖೆಯನ್ನು ಮಾಡುವಂತೆ. ಕಳೆದ ಬಿಜೆಪಿ ಸರ್ಕಾರ, ಕಳೆದ ಹಿಂದಿನ ಸರ್ಕಾರ ಏನಿತ್ತು ಅದು ಸಿಬಿಐಗೆ ವಹಿಸಿತ್ತು. ಬಿಜೆಪಿ ಸರ್ಕಾರ ಸಿಬಿಐಗೆ ಅನುಮತಿಯನ್ನ ಹಿಂಪಡೆದಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ಒಂದಷ್ಟು ಆರೋಪವನ್ನು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಡಿಕೆ ಶಿವಕುಮಾರ್ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ. ಸದ್ಯಕ್ಕೆ ಸಿಬಿಐಗೆ ಅನುಮತಿ ಹಿಂಪಡೆದ ಸರ್ಕಾರದ ವಿರುದ್ಧ ಇದೀಗ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿ ಸಿಬಿಐನಿಂದ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಲಾಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜುನಾಥ್, ಡಿಸಿಎಂ ಡಿಕೆಶಿ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಸರ್ಕಾರ ಡಿಕೆ ಶಿವಕುಮಾರ್ ಅವರನ್ನ ಉಳಿಸುವಂತಹ ಪ್ರಯತ್ನ ಮಾಡಿತು, ಆದ್ರೆ ಇದೀಗ ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದೆ ಸಿಬಿಐ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರತ್ತೆ, ಅದರ ಜೊತೆ ಜೊತೆಗೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅರ್ಜಿಯು ವಿಚಾರಣೆ ಆಗ್ತಾ ಇದೆಯಲ್ವಾ ಅಂತ. ತನುಶ್ರೀ, ಖಂಡಿತವಾಗ್ಲೂ ಕೆಲವು ದಿನಗಳ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಒಂದು ಆರ್ಡರ್ ಮಾಡಿತ್ತು. ಡಿಜಿ ಅಂದ್ರೆ ಏನ್ ಡಿಜಿಪಿ ನೇತೃತ್ವದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನ ಲೋಕಾಯುಕ್ತ ತನಿಖಾ ಸಂಸ್ಥೆ ಒಂದು ಪ್ರಕರಣಕ್ಕೆ ತನಿಖೆ ಮಾಡ್ಲಿಕ್ಕೆ ಸೂಚಿಸಿತ್ತು. ಆದ್ರೆ ಇದನ್ನ ಪ್ರಶ್ನಿಸಿ ಈಗ ಸಿಬಿಐ ಅಧಿಕಾರಿಗಳು ಹೈಕೋರ್ಟ್ ಮೆಟ್ಟಿಲಿರತಕ್ಕಂಥದ್ದು, ನಾವು ಈಗಾಗಲೇ 90% ಒಂದು ವಿಚಾರಣೆಯನ್ನು ಮುಗಿಸಿದ್ದೇವೆ, ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಹೇಗೆ ಮಾಡಬೇಕು, ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಒಂದು ಸಾಕ್ಷಿಗಳನ್ನ ಕಲೆ ಹಾಕಿದೀವಿ, ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ನ ಸಬ್ಮಿಟ್ ಮಾಡ್ತೀವಿ. ಇದರ ಬೆನ್ನಲ್ಲೇ ಎಲ್ಲೋ ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ ಅಕ್ರಮ ಆಸ್ತಿ ವಿಚಾರವಾಗಿ ನಮ್ಗೆ ಸಾಕ್ಷಿಗಳು ಕೂಡ ನಾಶ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡೇ ಬರುತ್ತೆ. ಆದ್ರಿಂದ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಧನಶ್ರೀ. ಧನ್ಯವಾದಗಳು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಅತಿಥಿ ಉಪನ್ಯಾಸಕನಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಈ ಒಂದು ಕಿರುಕುಳದ ಆರೋಪ ಕೇಳಿ ಬಂದಿರುವಂತದ್ದು ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಈಗ ಆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಡ್ತಿದ್ದಾರಂತೆ. ಈ ನೂರಾರು ವಿದ್ಯಾರ್ಥಿನಿಯರು ಸೇರಿ ತರಗತಿಯನ್ನ ಬಹಿಷ್ಕರಿಸಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲೇಜಿನ ಭೌತಶಾಸ್ತ್ರ ವಿಭಾಗದ ಅತಿಥಿ ಉಪನ್ಯಾಸಕ ಶಂಕರಾನಂದ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇವೆ. ವಿದ್ಯಾರ್ಥಿಗಳನ್ನ ಹೊರಗೆ ಕಳುಹಿಸಿ ವಿದ್ಯಾರ್ಥಿನಿಯರಿಗೆ ಮಾತ್ರ ಪಾಠ ಮಾಡ್ತಿದ್ರು ಅಂತ ಕೂಡ ಈ ಒಂದು ವಿದ್ಯಾರ್ಥಿಗಳು ದೂರನ್ನ ಸಲ್ಲಿಸಿರುವಂಥದ್ದು. ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಿದ್ದಾರೆ ಅಂತ ಆರೋಪಿಸಿ ಇದೀಗ ಪ್ರತಿಭಟನೆ ನಡೀತಾ ಇದೆ. ಸ್ಥಳಕ್ಕೆ ಪರಿಸ್ಥಿತಿ ತಿಳಿಗೊಳಿಸಲು ಕೋಟೆ ಪೊಲೀಸರು ಕೂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇವತ್ತಿನ ದಿನ ನಾವು ಇಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ ಇಂದ ಹೆಣ್ಣು ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗ್ತಿದೆ. ಈ ಹಿಂದೆ ಅಂದ್ರೆ ಅವನು ಒಂದು ಪ್ರೈವೇಟ್ ಜಾಗಕ್ಕೆ ಟಚ್ ಮಾಡೋದಾಗಿರ್ಬೋದು, ಹುಡುಗಿರಿಗೆ ರಾತ್ರಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದೆಲ್ಲ ನಡೀತಾ ಇದೆ. ಈ ಹಿಂದೆ ಪ್ರಿನ್ಸಿಪಲ್ಗೂ ಹೋಗಿ ನಾವು ಇದನ್ನ ವಿಷಯ ಸ್ಟೂಡೆಂಟ್ಸ್ಗಳೆಲ್ಲ ಹೋಗಿ ವಿಷಯ ತಲುಪಿಸಿದ್ದಾರೆ, ಆದ್ರೂ ಪ್ರಿನ್ಸಿಪಲ್ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ನಾವು ಅದಕ್ಕೆ ಇವತ್ತಿನ ದಿನ ರೋಡಿಗೆ ಇಳಿದಿದ್ವಿ, ನಿನ್ನೆ ಕೂಡ ನಾವು ಮನವಿ ಕೊಟ್ಟಿದ್ವಿ ಪ್ರಿನ್ಸಿಪಲ್ಗೆ, ಆದ್ರೂ ಯಾವ ಬೆಳಗ್ಗೆ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ರು, ಆದ್ರೂ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಂಡಿಲ್ಲ ಅವರು. ಅವ್ನ ಪ್ರಿನ್ಸಿಪಲ್ ಬಂದಿಲ್ಲ, ಆ ಲೆಕ್ಚರರು ಬಂದಿಲ್ಲ. ನಾವು ಅದಕ್ಕೆ ಇವತ್ತು ಇಲ್ಲಿ ರೋಡಿಗೆ ಇಳಿದಿರೋದು, ಪ್ರಿನ್ಸಿಪಲ್ ಬರಬೇಕು, ಆ ಲೆಕ್ಚರರ್ ಬರಬೇಕು, ಆ ಲೆಕ್ಚರರ್ ವಿರುದ್ಧ FIR ದಾಖಲೆ ಆಗಲೇಬೇಕು, ಅವನಿಗೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು.